नमस्कार स्नेहितरे, वेलकम बैक टू मई चानल। इवत्तिन वीडियो दली नानु किचन टिप्स एंड ट्रिक्स ना निम जोते शेयर मड्कोळ्ता इदीनि। हागाद्रे याक तड माडोदु, बन्नि यावुदु अंत नोडोण। टिप नंबर वन, ನಾವು ವಾಟರ್ ಬಾಟಲ್ನ ತುಂಬ ದಿವಸ ಯೂಸ್ ಮಾಡದೇ ಇದ್ದಾಗ, ಹಾಗೆ ಮಕ್ಕಳು ಸ್ಕೂಲು ತುಂಬ ದಿವಸ ಈಗ ಓಪನ್ನೇ ಆಗಿಲ್ಲ, ಹಾಗಾಗಿ ನಾವು ವಾಟರ್ ಬಾಟಲ್ಸ್ನ ಕ್ಯಾಪ್ ಹಾಕಿ ಹಾಗೆ ಇಟ್ಟಿರ್ತೀವಿ। ಸಡನ್ನಾಗಿ ಓಪನ್ ಮಾಡಿದಾಗ ತುಂಬ ಕೆಟ್ಟ ವಾಸನೆ ಬಂದಾಗ ಆಗ್ತಾ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾನೀಗ ಒಂದು ಟಿಪ್ ಹೇಳ್ತಾ ಇದ್ದೀನಿ। ನ್ಯೂಸ್ ಪೇಪರನ್ನು ಫೋಲ್ಡ್ ಮಾಡಿ 12 hours ನಾವು ವಾಟರ್ ಬಾಟಲಲ್ಲಿ ಹಾಕೋದ್ರಿಂದ ಇದರಲ್ಲಿರೋ ವಾಸನೆನ ದೂರ ಮಾಡ್ಬೋದು। ಇದನ್ನು ನಾವು ನೈಟ್ ಟೈಮ್ ಮಾಡೋದು ತುಂಬಾ ಒಳ್ಳೆಯದು, ಯಾಕಂದರೆ ಮಲಗಬೇಕಾದ್ರೆ ಈ ಥರ ನ್ಯೂಸ್ ಪೇಪರ್ ಹಾಕಿ 12 hours ಬಿಡೋದ್ರಿಂದ ಮಾರ್ನಿಂಗ್ ಅನ್ನುವಷ್ಟೊತ್ತಿಗೆ ಇದರಲ್ಲಿರೋ ಕೆಟ್ಟ ವಾಸನೆ ದೂರ ಆಗಿರುತ್ತೆ। ಟಿಪ್ ನಂಬರ್ ಟೂ, ಒಂದೊಂದು ಸಾರಿ ನಮಗೆ ತುಂಬ ಬೇಗ ಐಸ್ ಕ್ಯೂಬ್ಸ್ ಬೇಕಾಗಿರುತ್ತೆ, ಆದರೆ ನೋಡಿ ಐಸ್ ಕ್ಯೂಬ್ಸ್ ಆಗಿಲ್ಲ। ತುಂಬ ಕಡಿಮೆ ಟೈಮಲ್ಲಿ ಐಸ್ ಕ್ಯೂಬ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನನಗ ತೋರಿಸ್ಕೊಡ್ತಾ ಇದ್ದೀನಿ। ಒಂದು ಪಾತ್ರೆಯಲ್ಲಿ ನಾನೀಗ ನೀರು ಕಾಯೋಕ್ಕಿಟ್ಟಿದ್ದೀನಿ, ತುಂಬ ಬಿಸಿಯಾಗೋವರೆಗೂ ಕಾಯಿಸ್ಬಾರ್ದು, ಇನ್ನೇನು ಬಿಸಿ ಆಗುತ್ತೆ ಅನ್ನೋಷ್ಟೊತ್ತಿಗೆ ಗ್ಯಾಸ್ ಆಫ್ ಮಾಡ್ಕೋಬೇಕು। ಬಿಸಿಯಾಗಿರೋ ನೀರನ್ನು ನಾನೀಗ ಐಸ್ ಕ್ಯೂಬ್ ಪ್ಲೇಟ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ। ಈ ಥರ ಮಾಡೋದ್ರಿಂದ ನಾವು ನಾರ್ಮಲ್ಲಾಗಿ ಐಸ್ ಕ್ಯೂಬ್ಸ್ ಮಾಡೋ ಟೈಮ್ಗಿಂತ ಕಡಿಮೆ ಟೈಮಲ್ಲೇ ಐಸ್ ಕ್ಯೂಬ್ಸ್ನ ಮಾಡ್ಕೋಬೋದು। ನೋಡಿ ತುಂಬ ಕಮ್ಮಿ ಟೈಮಲ್ಲಿ ಐಸ್ ಕ್ಯೂಬ್ಸ್ ರೆಡಿ ಆದವು। ಈ ಮೆಥಡನ್ನು ನೀವು ಕೂಡ ಫಾಲೋ ಮಾಡಿ, ಯಾಕಂದರೆ ಈ ಬೇಸಿಗೆಗೆ ಎಷ್ಟೇ ಐಸ್ ಕ್ಯೂಬ್ಸ್ ಇದ್ದರೂ ಕೂಡ ತುಂಬ ಕಮ್ಮಿನೇ। ಟಿಪ್ ನಂಬರ್ ತ್ರೀ, ಕೆಲವೊಂದು ಸಾರಿ ನಮಗೆ ನಿಂಬೆಹಣ್ಣು ಪೂರ್ತಿ ಬೇಕಾಗಿರೋದಿಲ್ಲ, ಅರ್ಧ ಮಾತ್ರ ಬೇಕಾಗಿರುತ್ತೆ। ಅರ್ಧ ಕಟ್ ಮಾಡಿ ನಾವು ಫ್ರಿಡ್ಜಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಒಂಥರ ಬಾಡ್ ಹೋದಂಗೆ ಅನಿಸುತ್ತೆ, ನಾವು ಯೂಸ್ ಮಾಡಲಿಲ್ಲ ಅಂದರೆ ಒಂದು ದಿವಸ ಬಿಡುವಷ್ಟೊತ್ತಿಗೆ ಒಂಥರ ಬಾಡೋದಂಗೆ ಆಗಿರುತ್ತೆ। ಅದಕ್ಕೆ ನನಗೆ ಒಂದು ಟಿಪ್ ಹೇಳ್ತಾ ಇದ್ದೀನಿ, ನಾವು ಯಾವುದೇ ಟೈಮಲ್ಲಿ ನಿಂಬೆಹಣ್ಣನ್ನು ಯೂಸ್ ಮಾಡಬೇಕು ಅಂದರೆ ಈ ಥರ ಉಜ್ಜಬೇಕು। ನೋಡಿ ಚೆನ್ನಾಗಿ ಉಜ್ಜಿಕೊಂಡಾಯಿತು। ನೆಕ್ಸ್ಟ್ ನಾನೀಗ ಟೂತ್ಪಿಕ್ಕಿಂದ ಹೋಲ್ ಮಾಡ್ತಾ ಇದ್ದೀನಿ, ನೋಡಿ ಒಂದು ಸ್ಮಾಲ್ ನಾನು ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಟೂತ್ಪಿಕ್ಕಿಂದ। ನೆಕ್ಸ್ಟ್ ನಾನೀಗ ಅಷ್ಟೇ ಹೋಲಲ್ಲಿ ನಿಂಬೆಹಣ್ಣನ್ನು ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಳ್ತಾ ಇದ್ದೀನಿ। ನೋಡಿ ಇಷ್ಟು ಬಂದಿದೆ, ನನಗೆ ಇಷ್ಟೇ ರಸ ಬೇಕಾಗಿತ್ತು। ನೆಕ್ಸ್ಟ್ ನಾನು ಉಳಿದಿರೋ ನಿಂಬೆಹಣ್ಣನ್ನು ಅದೇ ಜಾಗದಲ್ಲಿ ಇಡ್ತಾ ಇದ್ದೀನಿ। ಈ ಥರ ಮಾಡೋದ್ರಿಂದ ನಿಂಬೆಹಣ್ಣನ್ನು ನಾವು ಎಷ್ಟು ದಿವಸ ಬೇಕಾದರೂ ಫ್ರೆಶ್ ಆಗಿ ಇಟ್ಕೋಬೋದು। ಟಿಪ್ ನಂಬರ್ ಫೋರ್, ನುಗ್ಗೆಕಾಯಿನ ನಾವು ತುಂಬ ದಿವಸ ಇಟ್ಕೋಬೇಕು ಅಂದರೆ ನಾನೊಂದು ಟಿಪ್ ಹೇಳ್ತಾ ಇದ್ದೀನಿ। ನೋಡಿ ತಂದು 2 ದಿವಸ ಆಗಿದೆ, ಫ್ರಿಡ್ಜಲ್ಲಿ ಇಟ್ಟು 2 ದಿವಸದಲ್ಲಿ ಈ ಥರ ಆಗಿದೆ, ಒಂಥರ ಒಳಗಡೆ ಬೆಂಡಾದಂಗೆ ಆಗಿಬಿಡುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು ಫ್ರೆಶ್ ಆಗಿ ಇಟ್ಕೋಬೇಕು ಅಂದರೆ ನನಗ ಒಂದು ಟಿಪ್ ಹೇಳ್ತಾ ಇದ್ದೀನಿ। ಒಂದು ಏರ್ ಟೈಟ್ ಕಂಟೈನರಲ್ಲಿ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ನಾನು ಇಟ್ಕೊಳ್ತಾ ಇದ್ದೀನಿ। ಪೂರ್ತಿ ನಾವು ಸಿಪ್ಪೆ ಸುಲಿಬಾರ್ದು, ಸಿಪ್ಪೆ ಸುಲಿದ್ರೆ ಒಂಥರ ತುಂಬಾ ಒಣಗೋದಂಗೆ ಆಗಿಬಿಡುತ್ತೆ। ಪೂರ್ತಿ ಸಿಪ್ಪೆ ಸುಲಿದೆ ಈ ಥರ ಏರ್ ಟೈಟ್ ಕಂಟೈನರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಒಂದೆರಡು ವಾರದವರೆಗೂ ಆದರೂ ನಾವು ಚೆನ್ನಾಗಿ ಫ್ರೆಶ್ ಆಗಿ ಇಟ್ಕೋಬೋದು ನುಗ್ಗೆಕಾಯಿನ। ಟಿಪ್ ನಂಬರ್ ಫೈವ್, ನಾವು ಜ್ಯೂಸ್ ಮಾಡೋವಾಗ ನಮಗೆ ಸಕ್ಕರೆ ಕರಗಿಸೋಕೆ ತುಂಬ ಟೈಮ್ ಬೇಕಾಗುತ್ತೆ, ಯಾಕಂದರೆ ಯಾರಾದರೂ ಗೆಸ್ಟ್ ಬಂದಿರ್ತಾರೆ, ಇಲ್ಲಾಂದರೆ ಸಡನ್ನಾಗಿ ನಮಗೆ ಜ್ಯೂಸ್ ಬೇಕಾಗಿರುತ್ತೆ, ಅಂಥ ಟೈಮಲ್ಲಿ ಸಕ್ಕರೆ ಕರಗಿಸೋಕೆ ನಾವು ತುಂಬಾ ಟೈಮ್ ತೊಗೋತೀವಿ। ಈ ಟೈಮನ್ನು ಸೇವ್ ಮಾಡ್ಕೋಬೇಕಂದ್ರೆ ನಾನೀಗ ಒಂದು ಟಿಪ್ ಹೇಳ್ತಾ ಇದ್ದೀನಿ, ನೋಡಿ ಈ ಥರ ಸಕ್ಕರೆ ಉಳಿದಿರುತ್ತೆ। ನಾನೀಗ ಒಂದು ಪಾತ್ರೆಗೆ ನೀರು ತೊಗೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು। ನೋಡಿ ಚೆನ್ನಾಗಿ ಕರಗಿಸ್ಕೊಂಡಾಯಿತು, ನಾನೀಗ ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ। ನೋಡಿ ಈ ಥರ ರೆಡಿ ಮಾಡಿಕೊಂಡು ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ಯೂಸ್ ಮಾಡ್ಕೋಬೋದು, ಜೊತೆಗೆ ಅರ್ಜೆಂಟಲ್ಲಿ ನಮ್ಮ ಟೈಮ್ ಸೇವಿಂಗ್ ಕೂಡ ಆಗುತ್ತೆ। ಟಿಪ್ ನಂಬರ್ ಸಿಕ್ಸ್, ನಾವು ನೈಟ್ ಕಿಚನ್ ಕ್ಲೀನ್ ಎಲ್ಲ ಆದಮೇಲೆ ಮಲ್ಕೋಬೇಕಾದ್ರೆ ವಾಶ್ ಬೇಸಿನಲ್ಲಿ 2 ಕರ್ಪೂರನ ಈ ಥರ ಇಡಬೇಕು। ನೋಡಿ ಈ ಥರ ಇಡೋದ್ರಿಂದ ಕಿಚನ್ನಲ್ಲಿ ಯಾವುದೇ ಜಿರಳೆ ಆಗಲಿ ಕ್ರಿಮಿಕೀಟ ಆಗಲಿ ಬರೋದಿಲ್ಲ। ಟಿಪ್ ನಂಬರ್ 7, ಕೆಲವೊಂದು ಸಾರಿ ನಾವು ಜ್ಯೂಸ್ ಕುಡಿಬೇಕು ಅಂದ್ಕೊಂಡಾಗ ಜ್ಯೂಸು ಕೋಲ್ಡ್ ಆಗಿರೋದಿಲ್ಲ, ತುಂಬ ಕಮ್ಮಿ ಟೈಮಲ್ಲಿ ನಮಗೆ ಕೋಲ್ಡ್ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ, ಅಂಥ ಟೈಮಲ್ಲಿ ನಾನು ಒಂದು ಟಿಪ್ ಹೇಳ್ತಾ ಇದ್ದೀನಿ। ಒಂದು ಬಟ್ಟೆನ ನೀರಲ್ಲಿ ನಾನೀಗ ಚೆನ್ನಾಗಿ ಹಿಂಡಿಟ್ಕೊಂಡಿದ್ದೀನಿ, ಇದನ್ನು ನಾನೀಗ ಬಾಟ್ಲಿಗೆ ಸುತ್ತಕೊಳ್ತಾ ಇದ್ದೀನಿ। ನೋಡಿ ಈ ಥರ ಚೆನ್ನಾಗಿ ಸುತ್ತಕೋಬೇಕು, ನಾನೀಗ ಈ ಬಾಟಲ್ನ ಫ್ರೀಜರಲ್ಲಿ ಇಡ್ತಾ ಇದ್ದೀನಿ। ನೋಡಿ ತುಂಬಾ ಕಮ್ಮಿ ಟೈಮಲ್ಲಿ ಈಗ ಜ್ಯೂಸು ಕೋಲ್ಡ್ ಆಗುತ್ತೆ, ನೋಡಿ ತಂಪು ತಂಪಾದ ಜ್ಯೂಸ್ ರೆಡಿ ಆಯಿತು। ತುಂಬಾ ಕಮ್ಮಿ ಟೈಮಲ್ಲಿ
ಜ್ಯೂಸು ಕೋಲ್ಡ್ ಆಗಿದೆ ನೀವು ಕಮ್ಮಿ ಟೈಮ್ ಅಲ್ಲಿ ಆರಾಮಾಗಿ ಜ್ಯೂಸ್ ಅನ್ನು ಕೋಲ್ಡ್ ಮಾಡ್ಕೊಂಡು ಕುಡಿಬಹುದು ಟಿಪ್ ನಂಬರ್ 8 ಬೇಸಿಗೆ ಟೈಮ್ ಅಲ್ಲಿ ನೊಣಗಳ ಕಾಟ ತುಂಬಾನೇ ಹೆಚ್ಚು ಅಂತ ಹೇಳಬಹುದು ಜ್ಯೂಸ್ ಆಗಲಿ ಅಥವಾ ಹಣ್ಣ ಆಗಲಿ ನಾವು ಇಟ್ಟಾಗ ಅದು ಸುತ್ತಮುತ್ತ ನೊಣ ಓಡಾಡೆ ಓಡಾಡುತ್ತೆ ಅದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ನೊಣಗಳ ಕಾಟ ತಪ್ಪಿಸಬೇಕು ಅಂದ್ರೆ ನಾನು ಈಗ ಒಂದು ಟಿಪ್ ಹೇಳ್ತಾ ಇದೀನಿ ನಾನು ಇಲ್ಲಿ ಅರ್ಧ ಹೋಳ್ ನಿಂಬೆಹಣ್ಣಿಗೆ ಮೂರು ಲವಂಗಾನ ಸೇರಿಸ್ತಾ ಇದೀನಿ ಅಂದ್ರೆ ಈ ತರ ಚಿಕ್ಕಿಸ್ತಾ ಇದೀನಿ ಈ ತರ ನಾವು ನಿಂಬೆಹಣ್ಣಲ್ಲಿ ಲವಂಗನ ಸಿಕ್ಸಿ ಇಟ್ಟಾಗ ಹಣ್ಣಾಗಲಿ ಅಥವಾ ಜ್ಯೂಸ್ ಆಗಲಿ ಅದರ ಸುತ್ತಮುತ್ತ ಯಾವುದೇ ನೊಣ ಬರೋದನ್ನ ನಾವು ತಪ್ಪಿಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ಕಿಚನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಏನೇ ಅನ್ಸಿದ್ರು ಕೂಡ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು